ಆಸ್ಟ್ರೇಲಿಯಾದ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ನಿನ್ನೆ ನಡೆದಂಥ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅದ್ಭುತವಾಗಿ ಆಟವನ್ನು ಆಡ್ತಾರೆ. ಮೊದಲೆರಡು ಮ್ಯಾಚ್ಗಳಲ್ಲಿ ಹೀನಾಯವಾಗಿ ಫ್ಲಾಪ್ ಆಗಿದ್ದಂಥ ಮ್ಯಾಕ್ಸ್ವೆಲ್ ಮೂರನೇ ಮ್ಯಾಚ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಇನ್ನು ಮ್ಯಾಕ್ಸ್ವೆಲ್ ಅವರು ಹೊಡೆದಂಥ ಸಿಕ್ಸ್ನಿಂದ ಒಂದು ಕುರ್ಚಿ ಮುರಿದೋಗಿತ್ತು. ಆ ಮುರಿದೋಗಿರುವಂಥ ಕುರ್ಚಿ ಇವಾಗ ದೊಡ್ಡ ಮೊತ್ತದ ಹರಾಜಿಗೆ ಹೋಗಲಿದೆ. ವೆಲ್ಲಿಂಗ್ಟನ್ನಲ್ಲಿ ನಡೆದಂಥ ನ್ಯೂಜಿಲೆಂಡ್ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ನಲ್ಲಿ ಮ್ಯಾಕ್ಸ್ವೆಲ್ ಸ್ಫೋಟಕ ಬ್ಯಾಟಿಂಗನ್ನು ಪ್ರದರ್ಶಿಸಿದ್ರು. ಆಗ ಕುರ್ಚಿ ಒಂದು ಹಾನಿಗೀಡಾಗಿತ್ತು. ಈ ಪಂದ್ಯದಲ್ಲಿ ನಾಲ್ಕನೇ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಬಂದಿದ್ದಂಥ ಗ್ಲೆನ್ ಮ್ಯಾಕ್ಸ್ವೆಲ್ 31 ಎಸೆತಗಳಲ್ಲಿ 70 ರನ್ಗಳ ಕೊಡುಗೆಯನ್ನು ನೀಡಿದ್ರು. ಈ ವೇಳೆ ಮ್ಯಾಕ್ಸ್ವೆಲ್ ಬ್ಯಾಟ್ನಿಂದ 8-4 ಹಾಗೂ 5 ಸಿಕ್ಸರ್ಗಳು ಕೂಡ ಸಿಡಿದಿತ್ತು. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನಿನ್ನೆ ಆಟದಲ್ಲಿ ಕಂಪ್ಲೀಟ್ ಆಗಿ ರಿವರ್ಸ್ ಸ್ವೀಪ್ ಹಾಗೂ ಸ್ವಿಚ್ ಹಿಟ್ಗಳಲ್ಲೇ ಜಾಸ್ತಿ ರನ್ಗಳನ್ನ ಸ್ಕೋರ್ ಮಾಡಿದ್ದು. ಆರಂಭದ 10 ಬಾಲ್ಗಳಲ್ಲಿ 11 ರನ್ ಗಳಿಸಿದಂಥ ಮ್ಯಾಕ್ಸ್ವೆಲ್ ಅವರು ನಂತರ 21 ಬಾಲ್ಗಳಲ್ಲಿ 69 ರನ್ನನ್ನು ಗಳಿಸ್ತಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಈ ಬಾರಿ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಪರ ಆಡಲಿದ್ದಾರೆ. ಅದಕ್ಕಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಪ್ರತಿ ಮ್ಯಾಚ್ ಕೂಡ ಆರ್ ಸಿ ಬಿ ಅಭಿಮಾನಿಗಳಿಗೆ ಬಹಳ ಕುತೂಹಲವನ್ನು ಸೃಷ್ಟಿಸಿರುತ್ತೆ. ನಿನ್ನೆ ಮ್ಯಾಕ್ಸ್ವೆಲ್ ಅವರು ಸಿಕ್ಸ್ ಚೆಚ್ಚುವಾಗ ಖಾಲಿ ಸ್ಟೇಡಿಯಂನ ಕುರ್ಚಿಯೊಂದು ಮುರಿದು ಹೋಗುತ್ತೆ. ಕೇವಲ 25 ಎಸೆತಗಳಲ್ಲೇ ಮ್ಯಾಕ್ಸ್ವೆಲ್ ಅರ್ಧಶತಕವನ್ನು ಸಿಡಿಸ್ತಾರೆ. 17ನೇ ಓವರ್ನಲ್ಲಿ ನ್ಯೂಜಿಲೆಂಡ್ ಬೌಲರ್ ಜೇಮ್ಸ್ ನೀಶಮ್ ಅವರ ಓವರ್ನಲ್ಲಿ ಒಂದೇ ಓವರ್ನಲ್ಲಿ ಇವರು 28 ರನ್ನನ್ನು ಬಾರಿಸ್ತಾರೆ. ಆ ಓವರ್ನಲ್ಲಿ 2 ಸಿಕ್ಸರ್ ಹಾಗೂ 4 ಬೌಂಡ್ರಿಗಳು ಇರುತ್ತೆ. ಮ್ಯಾಕ್ಸ್ವೆಲ್ ಸಿಕ್ಸ್ನಿಂದ ಹಳದಿ ಬಣ್ಣದ ಕುರ್ಚಿಗೆ ಹಾನಿಯಾದ ನಂತರ ಸ್ಟೇಡಿಯಂನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಮ್ಯಾಕ್ಸ್ವೆಲ್ ಅವರಲ್ಲಿ ಕುರ್ಚಿ ಮೇಲೆ ಸಹಿ ಹಾಕೋದಕ್ಕೆ ವಿನಂತಿಸಿಕೊಂಡಿದ್ದಾರೆ. ಮ್ಯಾಕ್ಸ್ವೆಲ್ ಸಹಿಯ ಬಳಿಕ ಆ ಕುರ್ಚಿ ಹರಾಜಿಗಾಗಿ ಹೋಗಲಿದ್ದು ಬಂದ ಹಣದಿಂದ ಸ್ಥಳೀಯ ಮಹಿಳೆಯರಿಗೆ ಸೂರಿನ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಈ ಮುಖ್ಯಸ್ಥರು ತಿಳಿಸಿದ್ದಾರೆ.